ಎರಡು ತಿಂಗಳಲ್ಲಿ ಮತ್ತೆ ಮಳೆ ಬರ್ತದೆ, ಮತ್ತೆ ಕಡಲ್ ಕೊರತೆ ಆಗ್ತದೆ. ಆ ಬಡವರ ಮನೆ ಖಂಡಿತವಾಗ, ಮೀನುಗಾರ ಮನೆ ಯಾರ್ದ, ಮತ್ತೆ ನಾಲ್ಕೈದು ಮನೆಗಳಲ್ಲಿ ಇವತ್ತು ನೀರು ಪಾಲಾಗುವಂತ ಕೆಲಸ ಖಂಡಿತವಾಗಿಯೂ ಆಗ್ತದೆ. ಇಡೀ ರಸ್ತೆ ಕಟ್ಟಾಗಿ ನಿಂತಿದೆ. ಈ ರೀತಿ ನೀತಿಯನ್ನ ಖಂಡಿಸಿ ನಾನು ಸಭಾತ್ಯಾಗ ಮಾಡ್ತಾ ಇದ್ದೀನಿ. ಆದ ಕಾರಣ ಬಹುಶಃ ಇವತ್ತು ಮಾತು ಈ ರೀತಿ ಅಧ್ಯಕ್ಷರು ನಡ್ಕಬಾರ್ದು. ಒಬ್ಬ ಸದಸ್ಯನಿಗೆ ಮೂರ್ನಾಲ್ಕು ಸಾರಿ ಗೆದ್ದು ಬಂದಿರೋ ಸದಸ್ಯನಿಗೆ ಈ ತರ ತಾರತಮ್ಯ ಮಾಡಬಾರ್ದು. ಕೊಡ್ಲಿಲ್ಲ ಅಂತ ಅಲ್ಲ, ಈ ತರ ಅವಹೇಳನೆ ಮಾಡಬಾರ್ದು. ಇದು ಸಭಾಧ್ಯಕ್ಷರೇ, ಆದ್ರೆ ಕಡಲ ಕೊರತೆಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದ ಇವತ್ತು ಅರ್ಥ ಮಾಡಿಕೊಳ್ಬೇಕು. ಮೀನುಗಾರರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕೂಡ ಅನುದಾನ ಇವತ್ತು ಬಿಡುಗಡೆ ಇವತ್ತು ಆಗ್ಲಿಲ್ಲ. ಇವತ್ತು ನಮ್ಮ ಸೀಮೆಯನ್ನ ಸಂಬಂಧಪಟ್ಟ ನೀವು ಪ್ರಸ್ತಾವನೆ ಯಾಕೆಂತ ಹೇಳಿದ್ರೆ, ಒಂದು ತಿಂಗಳಿಗೆ 300 ಲೀಟರ್ ಇವತ್ತು ಬರ್ಬೇಕು ಸೀಮೆಯನ್ನ, 10 ತಿಂಗಳಿಗೆ 3,000 ಬರ್ಬೇಕು. ಫ್ರೀಡಂ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಲ್ಲಿ ತನಕ ಕೊಟ್ಟದ್ ಬರೀ 600 ಲೀಟರ್ ಮಾತ್ರ, ಬೇರೆ ಇದನ್ನು ಇವತ್ತು ಬಿಡುಗಡೆ ಮಾಡುದು ಯಾವ ಅಂತ ಹೇಳಿ ಬರ ಸ್ಪಷ್ಟವಾಗಿ ಬರೆದು ವಿಚಾರ ಇವತ್ತಾಗ್ಲಿ. ಯಾವುದೊಂದು ಬೋಟಿಗೆ ಸಬ್ಸಿಡಿ ಇತ್ತ, ಆ ಸಬ್ಸಿಡಿಯನ್ನು ಕೂಡ ಇವತ್ತು ರದ್ದು ಮಾಡೋ ಕೆಲಸ ಇವತ್ತು ಆಗಿದೆ. ಕಳೆದ ಬಜೆಟ್ ನಲ್ಲಿ 5,000 ಮನೆಗಳೇನು ಇವತ್ತು ಘೋಷಣೆ ಆಗಿದೆ, ಇನ್ನು ವಿತರಣೆ ಆಗಿ ಅವ್ರು ಮನೆ ಕಟ್ಟಲಿಕ್ಕೆ ಇನ್ನು ಕೂಡ ಆದೇಶ ಬರಲಿ, ಹೆಸರು ತಗೊಂಡಿದ್ದಾರೆ, ಪಟ್ಟಿ ತಗೊಂಡಿದ್ದಾರೆ. ಅದು ನನ್ನ ಕ್ಷೇತ್ರಕ್ಕೆ ಬಂದು ಬರೀ 10 ಮಾತ್ರ, ಅದರಲ್ಲಿ 3 ರಿಸರ್ವ್ಡ್ 7 ಬಹುಶಃ ಇವತ್ತು ಜನರಲ್ ಕ್ಯಾಟಗರಿ ಒಂದು 10. ನಾನು ಹೇಳುವಂತ ಯಾವ ದೊಡ್ಡ ಮಟ್ಟದಲ್ಲಿ ಏನು ಪ್ರಯೋಜನ ಆಗ್ತದಂತಲ್ಲ. ಸಭಾಧ್ಯಕ್ಷರಿಗೆ ಹೇಳಿದ್ರು ನಾವು ದೊಡ್ಡ ದೊಡ್ಡ ಬೋಟಿಗೆ ನಾವು ಸಬ್ಸಿಡಿ ಕೊಡ್ತೇವೆ ಅಂತೇಳಿ, ಆದ್ರೆ ಹಿಂದೆ ಸಣ್ಣ ಸಣ್ಣ ಬೋಟಿಗೆ ಮಹಿಳೆಯರಿಗೆ 60% ಸಬ್ಸಿಡಿ, ಜೆಂಟ್ಸ್ಗೆ 40% ಸಬ್ಸಿಡಿ ಇತ್ತು, ಅದನ್ನು ಇವತ್ತು ರದ್ದುಪಡಿಸಿದ್ದಾರೆ. ನೀವು ಸಣ್ಣ ಸಣ್ಣ ಮೀನುಗಾರಿಕೆ ಇದ್ದಂತ ಸವಲತ್ತು ರದ್ದುಪಡಿಸಿ ಅದನ್ನು ದೊಡ್ಡ ದೊಡ್ಡ ಮೀನುಗಾರಿಕೆ ಇವತ್ತು ನಾವು ಕೊಟ್ಟರೆ ಅದು ಮೀನುಗಾರಿಕೆ ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಬರ್ತದ? ಇದನ್ನೆಲ್ಲ ಕೂಡ ಸರ್ಕಾರ ಏನ್ ಬಂಡೆಪ್ಪ ಅವರು ಅಲ್ಲ ಸ್ವಲ್ಪ ಏನು ಅಲ್ಲ, ಒಂದು ಇಂಪಾರ್ಟೆಂಟ್ ನನಗೆ ಮಾತಾಡಲೇಬಾರ್ದು ಅಂತ. ಆದ ಕಾರಣ ಇದೊಂದಿದೆ. ಅದೇ ರೀತಿ ಬಹುಶಃ ಇತ್ತು ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟಾಗೆ, ಸಭಾ ಮೊನ್ನೆ ಕೂಡ ಹೇಳಿದ್ದೇನೆ, ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ ಫ್ರೀಡಂ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.